ಮಳೆಗಾಲದ ಸಂದರ್ಭದಲ್ಲಿ ಬರುವಂಥ ಸಮಸ್ಯೆಗಳನ್ನು ಎದುರಿಸಲಿಕ್ಕೆ ಮುನ್ನೆಚ್ಚರಿಕೆ ಕ್ರಮಗಳಿಗಾಗಿ ಅಧಿಕಾರಿಗಳ ಸಭೆ ಆಯಿತು. ಬೈಂದೂರು ಕ್ಷೇತ್ರದ ಅಂದರೆ ಬೈಂದೂರು ತಾಲೂಕು ಮತ್ತು ಹೊಂಡಸೆ ಹೋಬಳಿಯ ಎಲ್ಲ ಅಧಿಕಾರಿಗಳಿದ್ದರು, ಎಲ್ಲ ಇಲಾಖೆಗಳಿದ್ದರು, ಅವ್ರವ್ರ ಇಲಾಖೆಗಳು ಏನೇನು ತಯಾರಿ ಮಾಡಿಕೊಂಡಿದ್ದಾರೆ ಮತ್ತು ಏನೇನು ಅಪಾಯಗಳು ಬರ್ಬೋದು ಎಲ್ಲದ್ರ ಬಗ್ಗೂ ಅಧಿಕಾರಿಗಳು ಚರ್ಚೆ ಮಾಡಿದರು. ತುಂಬ ಜನರ ಸಾರ್ವಜನಿಕ ಕಂಪ್ಲೇಂಟ್ಗಳು, ಯಾರದ್ದು ಒಂದಷ್ಟು ಜನರದ್ದು ಈ ರೀತಿ ಸಮಸ್ಯೆ ಬರ್ಬೋದು ಅನ್ನುವಂಥ ಎಚ್ಚರಿಕೆ ಪತ್ರಗಳು, ಮೆಸೇಜ್ ಏನಿತ್ತು ಎಲ್ಲವನ್ನು ಅವ್ರ ಎದುರುಗಡೆ ಚರ್ಚೆ ಮಾಡಿತ್ತು. ಎಲ್ಲ ಇಲಾಖೆಗಳು ಸನ್ನದ್ಧಾಗಿದ್ದಾರೆ, ಬರುವಂಥ ಅಪಾಯವನ್ನು ಎದುರಿಸಲಿಕ್ಕೆ, ಹಾನಿಯನ್ನು ಕಮ್ಮಿ ಮಾಡಲಿಕ್ಕೆ, ಎಲ್ಲಿ ಒಂದಷ್ಟು ಹಾನಿಗಳಾಗ್ತದೆ ಅಲ್ಲಿ ಪರಿಹಾರವನ್ನು ಬೇಗ ಒದಗಿಸಲಿಕ್ಕೆ ಇದೆಲ್ಲದರ ದೃಷ್ಟಿಯಿಂದ ಅಧಿಕಾರಿಗಳು ಚರ್ಚೆ ಮಾಡಿದ್ದಾರೆ. ತುಂಬ ಸಮಸ್ಯೆಗಳಿದೆ ಹಳ್ಳಿ ಭಾಗದಲ್ಲಿ, ಕರಾವಳಿಯಲ್ಲಿ, ಎಲ್ಲ ಕಡೆಗಳು ಏನೇನು ಸಮಸ್ಯೆ ಇದೆ ಅದೆಲ್ಲದಕ್ಕೂ ಸಹಿತ ಏನೇನು ಕ್ರಮ ಕೈಗೊಂಡಿದ್ದಾರೆ ಅಂತ ಹೇಳಿದ್ದಾರೆ. ಅಧಿಕಾರಿಗಳ ತಂಡ ಮತ್ತು ಒಟ್ಟು ಸಾರ್ವಜನಿಕರು ನಾವು ಸಹಿತ ಎಲ್ಲ ರೀತಿಯಿಂದ ತಯಾರಿ ಇರಬೇಕು. ಬರುವಂಥ ಮಳೆಗಾಲ, ಪ್ರತಿ ವರ್ಷ ಬರುವಂಥ ಅಪಾಯಗಳ ಅರಿವು ನಮಗೆಲ್ಲರಿಗೂ ಇರೋದ್ರಿಂದ ಎಲ್ಲ ದೃಷ್ಟಿಯಿಂದನೂ ನಾವು ಸಹಿತ ಅಲರ್ಟ್ ಇರಬೇಕು. MLA ಆಫೀಸಿಂದ ಒಂದು ಹೆಲ್ಪ್ಲೈನ್ ನಂಬರ್ ಕೊಟ್ಟಿದ್ದೇವೆ, ಅದಕ್ಕೆ ಬಂದಂಥ ಸಮಸ್ಯೆಗಳನ್ನು 24 hours ಎಷ್ಟೊತ್ತಿಗೆ ಕಾಲ್ ಮಾಡಿದರೂ ರೆಸ್ಪಾಂಡ್ ಮಾಡುವಂಥದ್ದು ನಮ್ಮ ಸಾರ್ವಜನಿಕರು ಇರ್ತಾರೆ, ಸಂಘಟನೆಗಳು ಇರ್ತಾರೆ, ಅಧಿಕಾರಿಗಳು ಇರ್ತಾರೆ, ಎಲ್ಲರೂ ಸೇರಿ ಬರುವಂಥ ಸಮಸ್ಯೆಗಳನ್ನ ಚೆನ್ನಾಗಿ ಎದುರಿಸಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಆಯಿತು. ಸೊ ಸಾರ್ವಜನಿಕರ ಎಲ್ಲರ ಸಹಕಾರ ಇದ್ದರೆ ಅದೆಲ್ಲವನ್ನು ಚೆನ್ನಾಗಿ ಎದುರಿಸ್ಬೋದು ಅಂತೇಳಿ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೆ. ನನ್ನ ಪ್ರಕಾರ ಲೆಟರ್ ಕೊಟ್ಟು ಎಲ್ಲೆಲ್ಲಿ ಸಮಸ್ಯೆ ಅಂತ 15 ಗ್ರಾಮ ಪಂಚಾಯತ್ ನಿಮ್ಗೆ ರಿಪೋರ್ಟ್ ಆಗಿದೆ, ಲೆಟರ್ ನಾನೇ ಚೆಕ್ ಮಾಡ್ಕೊಂಡಿದ್ದಾರೆ. ಲಕ್ಷ ಪ್ಲಸ್ ಲಾಸ್ಟ್ ಟೈಮ್ 23ನೇ ತಾರೀಕಿಗೆ ಅಲ್ಲಿ ನಮ್ಮ ಸಬ್ಸ್ಟೇಷನ್ ಪಕ್ಕ ದೇವದಾರ ಮರದ 6 ಮರ ಇತ್ತು ಸರ್, ನಮ್ಮ ಸ್ಟೇಷನ್ ಪಕ್ಕ. ಅದು ನಮ್ಮ ಸ್ಟೇಷನ್ ಮೇಲೆ ಬಿದ್ದು ನಮ್ಮ ಸ್ಟೇಷನ್ ಎಕ್ವಿಪ್ಮೆಂಟ್ಸ್ ಕೆಲಸ ನಿಮಗೆ ಜನರಲ್ಲಿ ಲಾಸ್ಟ್ ಅಕ್ಟೋಬರ್ ಅಲ್ಲಿ ಅವರಿಗೆ ಕುಶಾಲ್ ಶೆಟ್ಟಿ ಅಂತ ಅವರಿಗೆ ಒಳಗೆ ನಿಮ್ಗೆ ಏನಾದ್ರು ಅವ್ರದ್ದೆಲ್ಲ ಮುಲಾಜ್ ಉಂಟಾ ಸರ್ಗೆ ಮತ್ತೆ ಅವ್ರಿಗೆ ಯಾಕೆ ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಆಗ್ತಲ್ಲ, ನೋಟಿಸ್ ಕೊಡ್ಲಿಕ್ಕೆ ಆಗ್ತಲ್ಲ, ಯಾಕೆ ಮಾಡಿಲ್ಲ ನೋಟಿಸ್ ಇಶ್ಯೂ ಮಾಡಿ ಸರ್? ಇಲ್ಲ, ಅವ್ರು ಜಾಗ್ರತೆ ಮಾಡ್ಬೇಕು, ಎಲ್ಲಿ ಸುದ್ದಿ ಬಂತಂತ ನಿಮಗೂ ಬರೋ ಮೊದಲು ಅವ್ರು ಓಡ್ಬೇಕು, ಅವರು ಅವ್ರ ಸ್ಟಾಫ್ ಹೋಗ್ಬೇಕು, ಇಲ್ಲದೆ ಇದ್ರೆ ಮೇಂಟೆನೆನ್ಸ್ ಮೇಲೆ ಇರುತ್ತೆ ಅಂತ ಹೇಳಿ ವಾಪಸ್ ಇನ್ನೊಂದ್ಸತಿ ಕಂಪ್ಲೇಂಟ್ ಬಂದ್ರೆ ಸುಮ್ಮನೆ ಇರೋದಿಲ್ಲ. ಇದನ್ನ ನೀವು ನಿಮ್ಮ ಕಂಟ್ರಾಕ್ಟರ್ಗಳು ನಾವು ಆಲ್ರೆಡಿ ಮರವಂತೇವೆ ಸರ್, ಅಲ್ಲಿ ಯಾವ್ದು ಅಸಮಾಧಾನ ಸ್ಟ್ರೆಂಚ್ ಇದೆ ಆ ಸ್ಟ್ರೆಂಚ್ ಆಲ್ರೆಡಿ ಟೇಬಲ್ ಆಲ್ರೆಡಿ ಹಾಕ್ಸಿದ್ದೀವಿ, ಮತ್ತು ಆಮೇಲೆ ಈವನ್ ಲೋಕಲ್ ಪಂಚಾಯತಿ ಸಮೇತ ಮಾತಾಡಿದ್ರು, ಅಲ್ಲೊಂದು ಅವೇರ್ನೆಸ್ ಮಾಡಿ ಅಂತ ಹೇಳಿ, ಬಟ್ ನಮ್ಮ ಸಿಬ್ಬಂದಿಗಳನ್ನ ಹಾಕ್ತೀವಿ, ಬಟ್ ಪ್ರತಿ ಮನೆಗೆ ಪೂರ್ತಿ ಒಂದು ಸ್ಟ್ರೆಚ್ ಆಗಿರೋದ್ರಿಂದ ನಮ್ಮ ಸಿಬ್ಬಂದಿ ಒಂದು ಕಡೆಯಿಂದ ಅವರು ಆಚೆ ಹೋಗಿ ಇನ್ನೊಂದು ಕಡೆಯಿಂದ ಬರ್ತಾರೆ ಅಂತ ನಮಗೆ ಮಾಹಿತಿ ಬಂದಿದೆ. ಈ ಬಗ್ಗೆ ನಾವು ಜಿಲ್ಲಾ ನಮ್ಮ DC ಆಫೀಸ್ ಹೆಚ್ಚಾಗ್ತದೆ ಕಮ್ಮಿ ಆಗ್ತದೆ ಕೇಳಿದ್ರು, ಹಾಗೆ ನಿಮ್ಮ ಹತ್ರ ಕೇಳಿದ್ರು ರೆಕಾರ್ಡ್ ಹೇಗಿದೆ?
ನಾವು ರಿಜಿಸ್ಟ್ರೇಷನ್ ಮಾಡದಿದ್ರೆ ಅಪರಾಧ ಕಮ್ಮಿ ಇರ್ಬೋದು. ನಾವು ರಿಜಿಸ್ಟ್ರೇಷನ್ ಲೆವೆಲ್ ಆಗಿ